ಕಳೆದ 40 ವರ್ಷಗಳ ಹಿಂದೆ ಸಾಮಾಜಿಕ ಸಂಘಟನೆಯಾಗಿ ಬೆಂಗಳೂರಿನಲ್ಲಿ ಹುಟ್ಟಿಕೊಂಡ ಉತ್ತರ ಕನ್ನಡ ಸಂಘ ಪ್ರತಿ ವರ್ಷ ಸಂಘದ ಸದಸ್ಯರಿಗೆ ಕನ್ನಡ ಬಾಂಧವರಿಗಾಗಿ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸುತ್ತಾ ಬರುತ್ತಿದ್ದಾರೆ ಈ ವರ್ಷದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜುಲೈ 9 ರಂದು ನಂದಿನಿ ಬಡಾವಣೆಯ ಉತ್ತರ ಕನ್ನಡ ಭವನದಲ್ಲಿ ನಡೆಯಿತು ಸಾಮಾಜಿಕವಾಗಿ ಕಳೆದ 40 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಉತ್ತರ ಕನ್ನಡ ಸಂಘ ವರ್ಷಂಪ್ರತಿ ತಮ್ಮ ಸಂಘದ ಸದಸ್ಯರಿಗಾಗಿ ಹಿರಿಯರು ಕಿರಿಯರು ಹಾಗೂ ಕನ್ನಡ ಬಾಂಧವರಿಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಅದರಂತೆ ಈ ಬಾರಿಯೂ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಇನ್ನು ಸಂಘದ ಬಗ್ಗೆ ಹಾಗೂ ಸಂಘ ಬೆಳೆದು ಬಂದ ಹಾದಿಯ ಬಗ್ಗೆ ಹಾಗೂ ಮುಂದೆ ಸಂಘವನ್ನ ಹೇಗೆ ಕಟ್ಟಿಕೊಂಡು ಬೆಳೆಸಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಸಂಘದ ಅಧ್ಯಕ್ಷರು ಶ್ರೀ ರಮಾಕಾಂತ್ ಬೆಳಗೆ ಅವರು ಸಂಪೂರ್ಣ ವಿವರ ನೀಡಿದ್ದಾರೆ ಈಗಾಗಲೇ ವಿಕೆ ನಾಯಕ್ ನಮ್ಮ ಹಳೆಯ ಸದಸ್ಯರು ಹಾಗೂ ಹಳೆಯ ಅಧ್ಯಕ್ಷರಾದಂತ ವಾಸುದೇವರಾವ್ ಜೀವಿ ಪ್ರಭು ಬನಾವಳೇಕರ್ ಅವರು ವಯಸ್ಸಾದವರು ಆಗ ಅವರಿಗೆ ವಯಸ್ಸಿತ್ತು ಅವರು ಮುನ್ನಡೆ ಮಾಡ್ಕೊಂಡು ಹೋದರು ಈ ಸಂಘ ಗಟ್ಟಿಯಾಗಿ ಬುನಾದಿ ಹಾಕೊಂಡು ಒಂದು ಫೌಂಡೇಶನ್ ಚೆನ್ನಾಗಿ ಕೊಟ್ಟರು ಈಗ ನಾನು ಅಧ್ಯಕ್ಷನಾಗಿ ಮಾಡುವಂಥ ಕೆಲಸ ಏನಂದರೆ ಆ ಫೌಂಡೇಶನ್ ಮೇಲೆ ಸಂಘನ ಬೆಳೆಸ್ಕೊಂಡು ಹೋಗಬೇಕು ಹಾಗೆ ಒಂದು ಒಳ್ಳೆಯ ಫೌಂಡೇಶನ್ ಮೇಲೆ ಎಷ್ಟು ಬೇಕಾದರೂ ಫ್ಲೋರ್ ಕಟ್ಬೋದು ಅಂತ ಆರ್ಕಿಟೆಕ್ಟ್ ಹೇಳ್ತಾರೆ ಆ ಥರ ಹಿಂದಿನ ಜನ ನಮ್ಮ ಉತ್ತರ ಕನ್ನಡದವರು ವಿಧಾನಸೌಧದಲ್ಲಿ ಕೆಲಸ ಮಾಡುವಂಥ ಡೆಪ್ಯೂಟಿ ಸೆಕ್ರೆಟರಿ ಆಗಲಿ ಅಥವಾ ಮಿನಿಸ್ಟರ್ ಯಾಯ ರಾಮಕೃಷ್ಣ ಹೆಗಡೆ ಅವರು ಆರ್ ವಿ ದೇಶಪಾಂಡೆ ಮಾನ್ಯ ಮಂತ್ರಿಗಳು ಇವರೆಲ್ಲ ಈ ಸಂಘಕ್ಕೆ ಸಹಾಯಧನ ತನುಮನಧನ ಮಾಡಿ ಬೆಳೆಸಿದ್ದಾರೆ ನಮ್ಮ ಮೆಂಬರ್ಗಳು 1250ಕ್ಕಿಂತ ಮೇಲಿದ್ದಾರೆ ನಾವು ಮತ್ತೆ ಅಪ್ರೋಚ್ ಮಾಡ್ತಾ ಇದ್ದೀವಿ ಇವತ್ತು ಒಂದು 15 ರಿಂದ 20 ಆಗುವಂತ ಒಂದು ನಮಗೆ ಆಶೆ ಇದೆ ಎಲ್ಲ ಹೇಳಿದ್ದಾರೆ ಬರ್ತೀ ಇಲ್ಲಿ ಬಂದುಬಿಟ್ಟು ಮಾಡ್ತೆ ಅಂತ ಹೇಳಿ ಈಗ ಏನಾಗಿದೆ ಅಂದ್ರೆ ಈ ಸಂಘದಲ್ಲಿ ಎಲ್ಲರೂ ಕೆಲಸಗಾರರು ಕೆಲಸ ಮಾಡುವಂತ ವೃತ್ತಿಯಲ್ಲಿ ಇರೋದ್ರಿಂದ ಸಂಘದ ಬಗ್ಗೆನೇ ದುಡಿಯಕ್ಕೆ ಅಥವಾ ಮೆಂಬರ್ಗಳು ಮಾಡೋಕ್ಕೆ ಯಾರಿಗೂ ಅವಕಾಶ ಸಮಯಾವಕಾಶ ಇರೋದ್ರಿಂದ ಅವರವರ ಜೀವನೋಪಾಯಕ್ಕೆ ಕೆಲಸ ಮಾಡಬೇಕಾಗತ್ತೆ ಮಿಕ್ಕಿದ ಸಮಯದಲ್ಲಿ ಮಾಡುತ್ತೀವಿ ಆದರೂ ಒಂದು 2000 ಮೆಂಬರ್ ಆದರೂ ಒಂದು ಬರುವ 2 ವರ್ಷಗಳಲ್ಲಿ ಒಂದು 400 ರಿಂದ 500 ಮೆಂಬರ್ ಮಾಡಬೇಕು ಅಂತ ನನ್ನ ಆಶೆ ಇದೆ ಅದನ್ನು ಎಲ್ಲರೂ ಸೇರಿ ಒಗ್ಗೂಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಸಂಘದ ಮಾಜಿ ಕಾರ್ಯದರ್ಶಿ ವಿಜಯ ಕಾಮತ್ ಮಾತನಾಡಿ ಕಳೆದ 40 ವರ್ಷಗಳ ಹಿಂದೆ ಸಂಘ ಹೇಗಿತ್ತು ಅದರ ಬಳಿಕ ಸಂಘ ಯಾವ ರೀತಿ ಬೆಳೆಯಿತು ಹಾಗೂ ಸಂಘದಿಂದ ಆಚರಿಸುವ ಕಾರ್ಯ ಚಟುವಟಿಕೆಗಳ ಬಗ್ಗೆ ವಿವರ ನೀಡಿದರು ನಾನು ಈ ಸಂಘಕ್ಕೆ ಬರೋಕ್ಕಿಂತ ಮೊದಲು BEML ಅನ್ನೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ DGM ಆಗಿ ರಿಟೈರ್ಡ್ ಆದೆ ಆಮೇಲೆ ರಿಟೈರ್ಡ್ ಆದಮೇಲೆ ತಮ್ಗೆ ಗೊತ್ತೇ ಇದೆ ಒಂದು ಒಳ್ಳೆಯ ಒಂದು ಇದ್ದ ಸಂಘದಲ್ಲಿ ತೊಡಸ್ಕೊಂಡ್ಬಿಟ್ಟು ಸಮಾಜ ಸೇವೆ ಮಾಡಬೇಕಂತ ಒಂದು ಉದ್ದೇಶದಿಂದ ನಾನು ನನ್ನ ಪೂರ್ತಿಯಾಗಿ ಈ ಸಂಘದಲ್ಲಿ ತೊಡಸ್ಕೊಂಡೆ ನಾನು ಸಾಧಾರಣ 2012 ರಿಂದ 2016 ತನಕ 4 ವರ್ಷ ಸಂಘದ ಕಾರ್ಯದರ್ಶಿಯಾಗಿದ್ದೆ ಇವಾಗ ಮಾಜಿ ಕಾರ್ಯದರ್ಶಿ ನಾನು ನಮ್ಮ ಸಂಘ ನಮ್ಮ ಸ್ನೇಹಿತರು ಹೇಳಿದಂಗೆ 1977ರಲ್ಲಿ ಪ್ರಾರಂಭ ಆಗಿ ಇವತ್ತಿಗೆ 40 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ ಆದ್ರೂ ಅಂಥದ್ದೊಂದು ಬೆಳವಣಿಗೆ ಆಗಿಲ್ಲ ಆದರೆ ನಮಗೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಬಡಾವಣೆ ನಂದಿನಿ ಲೇಔಟ್ನಲ್ಲಿ ನಮಗೆ ಒಂದು ಗೌರ್ಮೆಂಟ್ BDAನಿಂದ ನಾವು ಒಂದು ಸೈಟ್ ತೊಗೊಂಡ್ಬಿಟ್ಟು ಅದರಲ್ಲಿ ತಳಮಹಡಿ ಫಸ್ಟ್ ಫ್ಲೋರು ಆಮೇಲೆ ಇವಾಗ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರನ್ನು ಕಟ್ಟಿದ್ದೀವಿ ನಮಗೆ ಇನ್ನೂ ಒಂದು ಮಹಡಿ ಕಟ್ಟುವಂಥ ಒಂದು ಅಪ್ರೂವಲ್ ಇದೆ ಪ್ಲ್ಯಾನ್ ಅಪ್ರೂವಲ್ ಇದೆ ನಮ್ಮದು ಈ ಉತ್ತರ ಕನ್ನಡ ಸಂಘದಲ್ಲಿ ಇಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಯಾಕೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾವುದೇ ಒಂದು ಜಾತಿ ಮತ ಅಥವಾ ಯಾವುದಂತೂ ತಿಳ್ಕೊಳ್ಳೋದಿಲ್ಲ ಎಲ್ಲ ಜಾತಿಯವರು ಉತ್ತರ ಕನ್ನಡ ಒಂದು ಬಾಂಧವರಿದ್ದರೆ ಆಯಿತು ಅವರೆಲ್ಲ ಈ ಸಂಘದ ಸದಸ್ಯರು ಅದಕ್ಕೆ ನಾನು ಪ್ರತಿಯೊಂದು ಫೋರಂನಲ್ಲಿ ಹೇಳ್ತಾ ಇದ್ದೆ ಈ ನಮ್ಮ ಉತ್ತರ ಕನ್ನಡ ಸಂಘ
ಕಂಪ್ಲೀಟ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಜಿಲ್ಲೆಗೆ ಒಂದೇನೆ ನಮ್ದಿದು. ಉತ್ತರ ಕನ್ನಡದವರು ಯಾರು ಬೇಕಾದರೂ ಇಲ್ಲಿ ಬಂದು ಸದಸ್ಯರಾಗಬಹುದು. ಉತ್ತರ ಕನ್ನಡ ಸಂಘ ಬೆಂಗಳೂರಿನಲ್ಲಿ ಉತ್ತಮ ರೀತಿಯ ಕಾರ್ಯ ಚಟುವಟಿಕೆಯಲ್ಲಿದ್ದು ಅದಕ್ಕೆ ಹೆಚ್ಚೆಚ್ಚು ಮಂದಿ ಸದಸ್ಯರಾಗಬೇಕೆಂದು ಶ್ರೀ ಉದಯ ನಾಯ್ಕ ಅವರು ಕೇಳಿಕೊಂಡರು. ಯಾವ ರೀತಿ ಸಂಘ ಬೆಳೆಯಿತು ಎಂಬುದರ ಬಗ್ಗೆ ಸಂಘದ ಉಪಾಧ್ಯಕ್ಷ ಶ್ರೀ ಬನವಾಸಿ ಕೃಷ್ಣಮೂರ್ತಿ ವಿವರ ನೀಡಿದ್ದು ಹೀಗೆ. ನಮ್ಮ ರಮಾಕಾಂತ್ ಬಾಳ್ಗೆಯವರು ಅಧ್ಯಕ್ಷರಾದ ನಂತರ ಈ ಸಂಘದ ಚಟುವಟಿಕೆಗಳು ಇನ್ನಷ್ಟು ವಿಸ್ತೃತಗೊಂಡಿದೆ. ಈಗ ನಾವು ಪ್ರತಿ ವರ್ಷ ಸ್ನೇಹ ಸೇತು ಕಾರ್ಯಕ್ರಮ ಹಾಕ್ಕೊಳ್ತೀವಿ. ಆ ಸ್ನೇಹ ಸೇತು ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಕಾರ್ಯಕ್ರಮಗಳನ್ನು ಹಾಗೂ ನಮ್ಮ ಉತ್ತರ ಕನ್ನಡದಿಂದ ಬಂದಂಥ ಗಾಯಕರಿಂದ ಗಾಯನ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಅತ್ಯಂತ ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಕೂಡ ಕಳೆದ 16 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ನಮ್ಮ ಇಡೀ ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಯ ಭವನ ಅಂತಿದ್ದರೆ ಅದು ನಮ್ಮ ಉತ್ತರ ಕನ್ನಡ ಭವನ ಮಾತ್ರ. ಅಂತಹ ಒಂದು ಸಾಧನೆಯನ್ನು ನಾವು ಮಾಡಿದ್ದೀವಿ ಅಂತ ಹೇಳುವಂಥ ಒಂದು ಯಶಸ್ಸು ಕೀರ್ತಿ ನಮ್ಮ ಉತ್ತರ ಕನ್ನಡ ಸಂಘಕ್ಕಿದೆ. ಇದರ ಹಿಂದಿನ ನಮ್ಮ ಏನು ನಮ್ಮ ಹಿಂದಿನ ಹಿರಿಯರಿದ್ದಾರೆ, ಫೌಂಡರ್ ಮೆಂಬರ್ ಅಂತ ಏನು ಕರಿತೀವಿ, ಅದರಲ್ಲಿ ಈಗಾಗಲೇ ಬದುಕಿದ್ದವರು ನಮ್ಮ ಶ್ರೀಮಾನ್ ವಿ ಕೆ ನಾಯಕ್ ಅವರು, ಅವರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಈಗ ನಾನು ಕೇಳೋದು ಏನಂದರೆ, ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದ ಪ್ರತಿಯೊಬ್ಬರು, ಈ ಟಿ ವಿ ನೋಡಿದ ಪ್ರತಿಯೊಬ್ಬರು ತಮ್ಮ ಸಂಬಂಧಿಕರಿಗೆ, ಮಕ್ಕಳಿಗೆ, ಬೆಂಗಳೂರಿನಲ್ಲಿ ಇದ್ದವರಿಗೆ ನೀವು ಹೇಳಬೇಕು ಎಲ್ಲರೂ ಮೆಂಬರ್ ಆಗಬೇಕಂತ. ನಮ್ಮ ಮೆಂಬರ್ಶಿಪ್ಪನ್ನೇ ಹೆಚ್ಚಾಗಬೇಕು. ಇವತ್ತು ದಯಮಾಡಿ ಎಲ್ಲರೂ ಯಾರ್ಯಾರು ಇವತ್ತು ಟಿ ವಿ ನೋಡಿರ್ತೀರಿ ಅವರೆಲ್ಲರೂ ತಮ್ಮ ಸಂಬಂಧಿಕರಿಗೆ ಬೆಂಗಳೂರಿನಲ್ಲಿ ಮೆಸೇಜ್ ಮುಟ್ಟಿಸಬೇಕು. ಏನಂದರೆ ಎಲ್ಲರೂ ಉತ್ತರ ಕನ್ನಡ ಸಂಘ ಸದಸ್ಯ ಆಗಬೇಕು. ಇನ್ನು ಸಂಘದ ಹಿರಿಯ ಸದಸ್ಯರು ಫೌಂಡರ್ ಮೆಂಬರ್ ಶ್ರೀ ವಿ ಕೆ ನಾಯಕ್ ಈ ಬಾರಿಯ ವಾರ್ಷಿಕ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜಾತಿ ಮತ ಭೇದ ಮರೆತು ನಮಗಾಗಿ ನಮ್ಮವರಿಗಾಗಿ ಸಾಮಾಜಿಕವಾಗಿ ಸಂಘಟಿತವಾಗುವ ಸಂಘವೆಂದರೆ ಉತ್ತರ ಕನ್ನಡ ಸಂಘವೆಂದು ಪ್ರಶಂಸನೀಯ ಮಾತನಾಡಿದರು. ತುಂಬಾ ಸಂತೋಷವಾಗ್ತದೆ, ನನ್ನ ಈ ವಯಸ್ಸಿನಲ್ಲೂ ಕೂಡ ಈ ಉತ್ಸುಕತೆ ಶೇರ್ ಮಾಡಿಕೊಳ್ಬೇಕಂತ ಒಂದು ಉತ್ಸಾಹದಿಂದ ಬರ್ತಾ ಇದ್ದೇನೆ. ಸ್ಟಾರ್ಟ್ ಮಾಡಬೇಕಾದ್ರೆ, ಫೌಂಡೇಶನ್ ಮಾಡಬೇಕಾದ್ರೆ ಯಾರ್ಯಾವರು ಎಲ್ಲ ಕೂಡಿ ಇಲ್ಲಿ ಏನು ತೊಂದರೆ ಕೊಟ್ಟಿದ್ದೀವಿ, ಎಷ್ಟು ತಗೊಂಡು ಮೇಲೆ ಬರ್ತದೆ, ಆದರೆ ಅದರ ಫಲ ಈಗ ಯಾವ ರೀತಿಯಿಂದ ಪಕ್ವ ಆಗ್ತಾ ಇದೆ ನಮ್ಮ ಉತ್ತರ ಕನ್ನಡಿಗರು ಅನುಭವಿಸ್ತಾರೆ. ಜಾತಿ ರೀತಿ ಧರ್ಮ ಎಲ್ಲವೂ ಉತ್ತರ ಕನ್ನಡ, ಇದು ನಮ್ಮ ಉತ್ತರ ಕನ್ನಡ, ನಮಗಾಗಿ ಉತ್ತರ ಕನ್ನಡ ನಮ್ಮದು ಆಗಿರುವಂತಹದ್ದು. ತದ ಬಳಿಕ ಸಂಘದ ಸದಸ್ಯರಿಗೆ, ಮಕ್ಕಳಿಗೆ, ಹಿರಿಯರಿಗೆಂದು ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು. ರಂಗೋಲಿ ಬಿಡಿಸುವುದು, ಕ್ಯಾರಂ, ಚೆಸ್, ಒಳಾಂಗಣ ಆಟಗಳು, ರಸಪ್ರಶ್ನೆ ಸ್ಪರ್ಧೆ, ಓಟ, ಹೌಸಿ ಹೌಸಿ ಹೀಗೆ 10 ಹಲವು ಆಟೋಟ ಸ್ಪರ್ಧೆಗಳಲ್ಲಿ ಎಲ್ಲರೂ ಬಹಳ ಸಂಭ್ರಮದಿಂದ ಸಕ್ರಿಯವಾಗಿ ಪಾಲ್ಗೊಂಡರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಬಂತು, ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಅಷ್ಟೇ ಅಲ್ಲದೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಭೋಜನ ಹಾಗೂ ರಾತ್ರಿಯ ಫಲಾಹಾರದ ವ್ಯವಸ್ಥೆಯನ್ನು ಸಂಘದ ಸದಸ್ಯರು ಬಹಳಾನೆ ಅಚ್ಚುಕಟ್ಟಾಗಿ ಆಯೋಜಿಸಿದರು. ಸುಹಾಸ್ ರಾವ್, ವಿ ಫೋನ್ ಇಸ್ 24/7, ಬೆಂಗಳೂರು.